ನಾನು ಪ್ರಿಯಾ ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ನಿಮಗೆ ಲಿಪ್ಸ್ನ ಯಾವ ರೀತಿ ಟೇಕ್ ಕೇರ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಕೆಲವು ಟಿಪ್ಸ್ ಕೊಡ್ತೀನಿ. ಸೊ ನಮ್ಮ ಎಲ್ಲ ಪಾರ್ಟಲ್ಲೂ ಲಿಪ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆ್ಯಂಡ್ ಹುಡುಗಿರು ಗೊತ್ತು ಎಷ್ಟು ಇಂಪಾರ್ಟೆಂಟ್ ಅಂತ ಲಿಪ್ಸ್ನ ಟೇಕ್ ಕೇರ್ ಮಾಡೋದು, ಚೆನ್ನಾಗಿಟ್ಕೋಬೇಕು ಅಂತ. ಸೊ ಅಕಸ್ಮಾತ್ ಯೂಶ್ವಲಿ ಕೆಲವರು ಆಫೀಸ್ ಹೋಗೋರು ಆರ್ ಮೀಡಿಯಾ ಫೀಲ್ಡಲ್ಲಿ ವರ್ಕ್ ಮಾಡೋದು, ಆ್ಯಕ್ಟರ್ ಆ್ಯಕ್ಟ್ರೆಸ್ ಮಾಡೆಲ್ ಯಾರೇ ಆಗಿರಲಿ, ಸೊ ಅಂಥವರು ಲೈಕ್ ಯೂಶ್ವಲಿ ಎವ್ರಿ ಡೇ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ. ಆ್ಯಂಡ್ ಎವ್ರಿ ಡೇ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ, ಆ್ಯಂಡ್ ನಾವು ಯೂಸ್ ಮಾಡೋ ಲಿಪ್ಸ್ಟಿಕ್ ಬ್ರ್ಯಾಂಡ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಕೆಲವು ನಾರ್ಮಲ್ ಬ್ರ್ಯಾಂಡ್ಸ್ ಎಲ್ಲ ಸ್ವಲ್ಪ ಲೆಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಲೆಡ್ ಕಂಟೆಂಟ್ ಲಿಪ್ಸ್ಟಿಕ್ಕಲ್ಲಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಲಿಪ್ಸ್ನ ಅದು ಟ್ಯಾನ್ ಮಾಡುತ್ತೆ, ಬ್ಲ್ಯಾಕ್ ಮಾಡುತ್ತೆ. ಸೊ ತುಂಬ ಸತಿ ಲಿಪ್ಸ್ಟಿಕ್ ತುಂಬ ಜನದ್ದು ಟ್ಯಾನ್ ಆಗಿರುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ ಕಂಪ್ಲೀಟ್ಲಿ. ಆ್ಯಂಡ್ ವಿತೌಟ್ ಲಿಪ್ಸ್ಟಿಕ್ ಆ ರೀತಿ ನಾವು ಹೋಗೋಕ್ಕೆ ಆಗಲ್ಲ. ಸೊ ಬಟ್ ಮನೇಲೇ ಇರುವಾಗ ನೀವು ಅದನ್ನ ಸ್ವಲ್ಪ ರಿಪೇರ್ ಮಾಡ್ಕೋಬೋದು. ನೀವು ಹಾಗೆ ಇದೆ ಅಂತ ಬಿಟ್ಬಿಟ್ರೆ ಅದು ಇನ್ನೂ ವರ್ಸ್ಟ್ ಕಂಡೀಷನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮನೇಲಿ ಇರುವಾಗ ಅಕಸ್ಮಾತ್ ನೀವು ಆಫೀಸ್ ಅಥವಾ ಕಾಲೇಜ್ ಸ್ಕೂಲ್ ಯಾರು ಹೋಗ್ತಾ ಇದ್ರೆ ಮನೇಲಿ ನೀವು ಲಿಪ್ನ ಚೆನ್ನಾಗಿ ನೋಡ್ಕೋಬೋದು, ಟೇಕ್ ಕೇರ್ ಮಾಡ್ಬೋದು. ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಯೂಸ್ ಮಾಡೋದು ಏನು ಬೇಕಾಗಿಲ್ಲ ಲಿಪ್ಸ್ಗೆ, ಇದೆಲ್ಲ ನಿಮ್ಮ ಹತ್ರ ಸಿಂಪಲ್ ಟಿಪ್ಸ್ ಮನೇಲೇ ಇದೆ. ಸೊ ಅಂಥ ಐಟಮ್ಸ್ನ ಯೂಸ್ ಮಾಡಿ ಯಾವ ಥರ ಲಿಪ್ಸ್ನ ಚೆನ್ನಾಗಿ ಲವ್ಲಿಯಾಗಿ ಮತ್ತು ಸಾಫ್ಟ್ ಪಿಂಕ್ ಆ್ಯಂಡ್ ಸ್ವಲ್ಪ ಮಾಯಿಶ್ಚರೈಸ್ಡ್ ಆಗಿರ್ಬೋದು ಅಂತ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ಲಿಪ್ಸ್ ನಮಗೆ ತುಂಬಾ ಅಂದರೆ ಚಾಪಿ ಲಿಪ್ಸ್ ಯಾರಿಗಿರುತ್ತೋ, ಚಾಪಿ ಲಿಪ್ಸ್ ಅಂದರೆ ಹೊಡೆದಿರೋ ಲಿಪ್ಸು. ಸೊ ಈ ರೀತಿ ಕೆಲವ್ರಿಗೆ ವಿಂಟರಲ್ಲಿ ತುಂಬಾ ಲಿಪ್ಸ್ ಹೊಡೆದೋಗಿರುತ್ತೆ ಆ್ಯಂಡ್ ಅಕಸ್ಮಾತ್ ನೀರು ಜಾಸ್ತಿ ಕುಡಿಲಿಲ್ಲ ಅಂದ್ರೂ ಲಿಪ್ಸ್ ಆ ಥರ ಹೊಡೆದಿರೋ ಚಾನ್ಸಸ್ ಇರುತ್ತೆ. ಸೊ ಲಿಪ್ಸ್ನ ಮಾಯಿಶ್ಚರೈಸ್ಡ್ ಆಗಿಕ್ಕೆ ಮೊದಲು ಸಿಂಪಲ್ ಟಿಪ್ ಏನಪ್ಪ ಅಂದರೆ ನೀರು ಕುಡಿಬೇಕು ಚೆನ್ನಾಗೆ. ಎಷ್ಟು ದಿನಕ್ಕೆ ಒಂದು 5 ಲೀಟರ್ 6 ಲೀಟರ್ ನೀರು ಕುಡೀರಿ. ಅಕಸ್ಮಾತ್ ಅಷ್ಟು ಆಗಲಿಲ್ಲ ಅಂದರೆ ಮಿನಿಮಮ್ 1-3 ಲೀಟರ್ ನೀರು ಕುಡಿಲೇಬೇಕು. ನಿಮ್ಗೆ ಯಾವಾಗ ಯಾವಾಗ ಆಗುತ್ತೋ, ಟೈಮ್ ಯಾವಾಗ ಯಾವಾಗ ಇರುತ್ತೋ ಅವಾಗೆಲ್ಲ ನೀರು ಚೆನ್ನಾಗಿ ಕುಡಿತಾ ಇರಿ. ಸೊ ಹಾಗಾಗಿ ಲಿಪ್ಸ್ ನಿಮ್ಮದು ಎಂಟೈರ್ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ. ಆ್ಯಂಡ್ ಸೊ ಬನ್ನಿ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಲಿಪ್ ಸ್ಕ್ರಬ್ನ ಮಾಡೋಣ. ಸೊ ಲಿಪ್ ಸ್ಕ್ರಬ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಶುಗರ್ ಮತ್ತು ಹನಿ, ಸಕ್ಕರೆ ಮತ್ತು ಜೇನುತುಪ್ಪ. ಸೊ ಇವೆರಡನ್ನು ಮಿಕ್ಸ್ ಮಾಡಿ ಲಿಪ್ಸ್ನ ಈಸಿಲಿ ಸ್ಕ್ರಬ್ ಮಾಡಿ. ಸೊ ನನ್ನ ಹತ್ರ ಇವಾಗ ಶುಗರ್ ಮತ್ತು ಹನಿ ಇದೆ. ಸೊ ನಾನು ಒಂದು ಚಿಕ್ಕ ಪ್ಲೇಟಲ್ಲಿ ಸ್ವಲ್ಪ ಶುಗರ್ ಹಾಕ್ಕೋತೀನಿ ಆ್ಯಂಡ್ ಸ್ವಲ್ಪ ಹನಿ. ಅಕಸ್ಮಾತ್ ನಿಮ್ಮ ಹತ್ರ ಪ್ಯೂರ್ ಹನಿ ಇದ್ದರೆ ಇನ್ನೂ ಒಳ್ಳೆಯದು, ಬಟ್ ಅದರ್ವೈಸ್ ಅಂಗಡಿ ಜೇನುತುಪ್ಪದಿಂದಾನೆ ಕೆಲಸ ಮಾಡ್ಬೋದು. ಸೊ ಸ್ವಲ್ಪ ಒಂದು 2 ಡ್ರಾಪ್ ಅಷ್ಟು ಸಾಕು ಲಿಪ್ಸಿಗಲ್ವಾ. ಸೊ ಜಸ್ಟ್ ಸಕ್ಕರೆ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮೆತ್ತಗೆ ಲಿಪ್ಸ್ ಮೇಲೆ ಸ್ಕ್ರಬ್ ಮಾಡಿ. ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ ಆ್ಯಂಡ್ ಓಕೆ, ನನ್ನ ಲಿಪ್ಸಲ್ಲಿ ಸ್ವಲ್ಪ ಕಲರ್ ಇದೆ, ಬಟ್ ನೀವು ಫುಲ್ ವಾಶ್ ಮಾಡ್ಕೊಂಡು ಕ್ಲಿಯರ್ ಆದಮೇಲೆ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ಅಕಸ್ಮಾತ್ ನಿಮ್ಮ ಲಿಪ್ಸಲ್ಲಿ ಯಾವುದೇ ರೀತಿ ಚಾಪ್ಡ್ ಲಿಪ್ಸ್, ಡ್ರೈ ಲಿಪ್ಸ್ ಇದ್ದರೆ, ಡೆಡ್ ಸೆಲ್ಸ್ ಎಲ್ಲ ಇದ್ದರೆ ಹೊರ ತೆಗೆಯುತ್ತೆ, ಅದು ಈಸಿಲಿ ಆಚೆ ಬರುತ್ತೆ ಆ್ಯಂಡ್ ನಿಮ್ಮ ಲಿಪ್ಸು ಇನ್ಸ್ಟೆಂಟ್ಲಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ಕ್ರಬ್ಬಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಈ ರೀತಿ ನೀವು ಕೈಯಲ್ಲೇ ಲಿಪ್ಸ್ನ ಹೀಗೆ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಒಂದು 2-3 ನಿಮಿಷದವರೆಗೂ ಲಿಪ್ಸ್ನ ಹಾಗೆ ಸ್ಕ್ರಬ್ ಮಾಡ್ತಾ ಇರಿ. ಸಕ್ಕರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಅದು ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ನೆಲ್ಲ ಈಸಿಲಿ ಹೊರತಗ್ಗಿಯುತ್ತೆ. ಸೊ ಅದಕ್ಕೋಸ್ಕರ ನಾವು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹನಿ, ಹನಿಲಿರೋ ಕಂಟೆಂಟ್ ಹೆಂಗೆ ಅಂದರೆ ಬ್ಯಾಕ್ಟೀರಿಯಾಸ್ ಮತ್ತು ಲಿಪ್ಸ್ನ ಸ್ವಲ್ಪ ಕಲರ್ ಡಿಸ್ಕಲರೇಷನ್ ಆಗಿರೋದೆಲ್ಲ ಚೆನ್ನಾಗೆ ಗ್ಲೋಯಿಂಗ್ ಆಗಿ ಮಾಡುತ್ತೆ. ಸೊ ಕಂಪ್ಲೀಟ್ಲಿ ಪಿಂಕ್ ಆಗಲ್ಲ, ಪಿಂಕ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಅದೊಂದು ಡ್ರೈ ಡೆಡ್ ಸೆಲ್ಸ್ನೆಲ್ಲ ಹೊರತೆಗೆಯುತ್ತೆ. ನೆಕ್ಸ್ಟ್ ನಾವೊಂದು ಪ್ರಿಪೇರ್ ಮಾಡೋಣ ಲಿಪ್ ಸಿರಮ್. ಸೊ ಲಿಪ್ ಸಿರಮ್ಗೆ ನಾನು ಆಲ್ಮೋಸ್ಟ್ ರೆಡಿಮೇಡ್ ಬೈ ಮಾಡಬೇಕಂದ್ರೆ ಆಲ್ಮೋಸ್ಟ್ 1,000, 2,000, 3,000 ಅದು ಖರ್ಚಾಗುತ್ತೆ, ಬಟ್ ಮನೇಲೇ ಈಸಿಲಿ ನಾವು ಮಾಡ್ಬೋದು. ಸೊ ಅದು ಹೇಗೆ ಅಂದರೆ ಕೋಕೋನಟ್ ಆಯಿಲ್ ಮತ್ತು
ಆಲೋವೆರಾ ಜೆಲ್ಲಿಂದ. ಸೊ ಇವೆರಡನ್ನೂ ಸ್ವಲ್ಪ ಒನ್ ಡ್ರಾಪ್ ತೊಗೊಳ್ಳಿ, ಮಿಕ್ಸ್ ಮಾಡಿ ಆ್ಯಂಡ್ ಎವ್ರಿ ಡೇ ಅಪ್ಲೈ ಮಾಡಿ. ಸೊ ನಿಮ್ಮ ಮನೇಲಿ ಯಾವಾಗ ಯಾವಾಗ ಇರ್ತೀರೋ ಅವಾಗೆಲ್ಲ ಈ ಲಿಪ್ ಸಿರಮ್ನ ಯೂಸ್ ಮಾಡಿ ಆ್ಯಂಡ್ ನಿಮ್ಮ ಲಿಪ್ಸ್ ಆಟೋಮೆಟಿಕ್ಲಿ ಸ್ಲೋಲಿ ಅದು ಒಂಥರ ಡೆಡ್ ಸೆಲ್ಸ್ ಎಲ್ಲ ಹೊರತೆಗೆಯುತ್ತೆ ಆ್ಯಂಡ್ ಸ್ಮೂತ್ ಫಿನಿಷಿಂಗ್ ಬರುತ್ತೆ. ಸೊ ಕೊಕೊನಟ್ ಆಯಿಲ್ ಸ್ವಲ್ಪ, ಮತ್ತು ಆಲೋವೆರಾ ಜೆಲ್, ಇದು ಲಿಪ್ಸ್ಗೆ ತೊಗೋತಾ ಇದ್ದೀವಿ. ಸೊ ಹಾಗಾಗಿ ನೀವು ಬೇಕಂದರೆ ಎವ್ರಿ ಡೇನೇ ಪ್ರಿಪೇರ್ ಮಾಡಿ ಫ್ರೆಶ್ ಆಗಿ ಹಾಕ್ಕೋಬೋದು. ಆ್ಯಂಡ್ ಈ ಜೆಲ್ಗೆ ನೀವು ಆ್ಯಕ್ಚುಲಿ ಆಲೋವೆರಾದು ಫ್ರೆಶ್ ಜೆಲ್ ತೊಗೋಬೇಡಿ, ಫ್ರೆಶ್ ಲೀಫ್ ಜೆಲ್ ಬೇಡ, ರೆಡಿಮೇಡ್ ಜೆಲ್ ಬರುತ್ತಲ್ಲ ಆ ಜೆಲ್ಲೇ ಯೂಸ್ ಮಾಡಿ. ಸೊ ಈ ರೀತಿ ಲಿಪ್ ಮೇಲೆ ಆ್ಯಸ್ ಅ ಸೀರಮ್ ಥರ ನಾವು ಅಪ್ಲೈ ಮಾಡಿ ಬಿಡ್ಬೋದು. ಸೊ ನೀವು ಬೇಕಂದರೆ ಓವರ್ ನೈಟ್ ಕೂಡ ಬಿಡ್ಬೋದು, ಅಥವಾ ಮನೇಲಿರುವಾಗ ಅಪ್ಲೈ ಮಾಡಿ ಹಾಗೆ ಬಿಡಿ ಇಡೀ ದಿವಸ. ಆ್ಯಂಡ್ ಯಾವಾಗ ಯಾವಾಗ ನಿಮಗೆ ಡ್ರೈ ಅನಿಸ್ತಾ ಇರುತ್ತೋ ಅವಾಗವಾಗ ನೀವು ಹಾಕ್ಕೊಂಡು ಬಿಡ್ಬೋದು, ಅಥವಾ ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಲೈಟಾಗಿ ಸ್ವಲ್ಪ ಡ್ಯಾಬ್ ಮಾಡ್ಬೋದು. ಸೊ ಈ ರೀತಿ ಯಾವಾಗ ಯಾವಾಗ ಫ್ರೀ ಅಂತ ಅನಿಸುತ್ತೋ ನಿಮಗೆ ಅವಾಗೆಲ್ಲ ಅಪ್ಲೈ ಮಾಡ್ತಾ ಇರಿ. ಸ್ಪೆಷಲಿ ಇದು ಯಾರಿಗೆ ತುಂಬಾ ಡ್ರೈ ಲಿಪ್ಸ್ ಇದೆಯೋ, ಚಾಪ್ಡ್ ಲಿಪ್ಸ್ ಇದೆಯೋ, ಹೊಡೆದಿರೋ ಲಿಪ್ಸ್ ಇದೆಯೋ, ಸೊ ಅಂಥವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಬಟ್ ಎವ್ರಿ ಡೇ ಯೂಸ್ ಮಾಡಬೇಕು ಇದು, ಅವಾಗಲೇ ನಿಮ್ಮ ಲಿಪ್ಸ್ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆ್ಯಂಡ್ ಈ ಪ್ರೋಸೆಸ್ ಹುಡುಗರು ಮತ್ತು ಹುಡುಗಿರು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಸೊ ನೋ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾ ಓಕೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಇವಾಗ ಲಿಪ್ ಸ್ಕ್ರಬ್ ಆಯಿತು, ಲಿಪ್ ಸೀರಮ್ ಹಚ್ಚಾಯಿತು, ಆ್ಯಂಡ್ ಫೈನಲ್ ಇದು ಯಾವತ್ತೂ ಯಾರೂ ಮರಿಬೇಡಿ, ಸ್ಪೆಷಲಿ ಡ್ರೈ ಲಿಪ್ಸ್ ಇರೋರಿಗೆ ಲಿಪ್ ಬಾಮ್. ಸೊ ಲಿಪ್ ಬಾಮ್ ನಿಮ್ಗೆ ಯಾವಾಗ ಯಾವಾಗ ಅನಿಸುತ್ತೋ ನಿಮ್ಮ ಲಿಪ್ಸ್ ಡ್ರೈ ಆಗ್ತಾ ಇದೆ ಅಂದರೆ ಅವಾಗ ಅಪ್ಲೈ ಮಾಡಿ. ಆ್ಯಂಡ್ ಎವ್ರಿ ನೈಟ್ ಪ್ರತಿದಿನ ರಾತ್ರಿನೂ ನೀವು ಲಿಪ್ ಬಾಮ್ ಅಪ್ಲೈ ಮಾಡಲೇಬೇಕು. ಆ್ಯಂಡ್ ಲಿಪ್ ಬಾಮ್ ಕೂಡ ನೀವು ಅಪ್ಲೈ ಮಾಡುವಾಗ ಈ ಕಲರ್ ಲಿಪ್ ಬಾಮ್ಸ್ ಎಲ್ಲ ಬರುತ್ತಲ್ಲ ಆ ಥರ ಅಪ್ಲೈ ಮಾಡಬೇಡಿ. ಒಂದು ಒಳ್ಳೆ ನ್ಯಾಚುರಲ್ ಆರ್ಗ್ಯಾನಿಕ್ ಲಿಪ್ ಬಾಮ್ನ ನೀವು ಅಪ್ಲೈ ಮಾಡಬೇಕು. ಸೊ ನನ್ನ ಹತ್ರ ಒಂದು ಕೆಲವು ಲಿಪ್ ಬಾಮ್ಗಳಿದ್ದಾವೆ, ಇಲ್ಲೊಂದು ಫಿಗ್ ಆ್ಯಂಡ್ ವೆನಿಲಾ ಲಿಪ್ ಬಾಮ್ ಅಂತ ಅರಿವಿಂದ. ಸೊ ನೀವು ನೋಡ್ಬೋದು ಇದು ತುಂಬಾ ಚೆನ್ನಾಗಿದೆ ಲಿಪ್ ಬಾಮ್. ಇದೊಂದು ಆರ್ಗ್ಯಾನಿಕ್ ಲಿಪ್ ಬಾಮ್, ಇದರೊಳಗೆ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ, ಸಲ್ಫರ್ ಫಾಸ್ಪೇಟ್ಸ್ ಏನೂ ಇಲ್ಲ. ಸೊ ಇದೊಂದು ತುಂಬಾ ಒಳ್ಳೆ ಲಿಪ್ ಬಾಮ್, ನನಗೆ ತುಂಬಾ ಇಷ್ಟ ಇದು. ಸೊ ಈ ರೀತಿ ನೀವು ಯಾವ್ದಾರು ಅಪ್ಲೈ ಮಾಡ್ಬೋದು. ಇಲ್ಲ ಇನ್ನೊಂದಿದೆ ಆರ್ಗ್ಯಾನಿಕ್ ಪೀಚ್ ಲಿಪ್ ಬಾಮ್ ಅಂತ, ಸೊ ಇದು ಕೂಡ ಅಪ್ಲೈ, ಇಟ್ಸ್ ಲೈಕ್ ತುಂಬ ಡ್ರೈ ಲಿಪ್ಸ್ ಇರೋರಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಈ ಲಿಪ್ ಬಾಮ್ ತುಂಬಾ ಲೈಕ್ ನಾರ್ಮಲ್ ಲಿಪ್ಸ್ ಅಂದರೆ ಸಾಫ್ಟ್ ಲಿಪ್ಸ್ ಇರೋರಿಗೆ ನೀವು ಈ ಲಿಪ್ ಬಾಮ್ ಅಪ್ಲೈ ಮಾಡ್ಬೋದು. ಸೊ ನಾನು ಯೂಶ್ವಲಿ ಎರಡೂ ಯೂಸ್ ಮಾಡ್ತಾ ಇರ್ತೀನಿ, ಕೆಲವು ಸತಿ ತುಂಬ ಡ್ರೈ ಆದಾಗ ಲಿಪ್ಸ್ ಈ ಥರ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಸೊ ನೀವು ಇನ್ನೊಂದು ಏನಪ್ಪ ಅಂದರೆ ಮೇಬಿಲಿನ್ ಬ್ರ್ಯಾಂಡಲ್ಲಿ ಅಥವಾ ಪ್ರತಿಯೊಂದು ಡಿಫ್ರೆಂಟ್ ನೀವ್ಯಾ ಬ್ರ್ಯಾಂಡಲ್ಲೆಲ್ಲ ನೀವು ನೋಡಿದ್ದೀರಲ್ಲ ಕಲರ್ ಲಿಪ್ ಬಾಮ್ಸ್ ಬಿಟ್ಟಿರ್ತಾರೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ನ್ಯಾಚುರಲ್ ಲಿಪ್ ಬಾಮ್ ಅಪ್ಲೈ ಮಾಡಿ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ. ಸೊ ಅದೇನು ಮಾಡುತ್ತೆ, ನೀವು ಬೆಳಗ್ಗೆ ಆಗೋಷ್ಟರೊಳಗೆ ಲಿಪ್ಸ್ನ ಮಾಯಿಶ್ಚರೈಸ್ ಆಗಿಕ್ಕತ್ತೆ, ತುಂಬಾ ಸಾಫ್ಟ್ ಮತ್ತು ಸಪಲ್ ಆಗಿಕ್ಕತ್ತೆ. ಸೊ ಅದೇ ಇಂಪಾರ್ಟೆಂಟ್. ಸೊ ಲಾಂಗ್ ಲಾಸ್ಟಿಂಗ್ ಲಿಪ್ ಬಾಮ್ ಕೂಡ ನೀವು ತೊಗೋಬೋದು. ಸೊ ಅದು ನಿಮಗೆ ಆಲ್ಮೋಸ್ಟ್ ತುಂಬಾ ಜಾಸ್ತಿ ಹೊತ್ತು ಸಾಫ್ಟ್ ಲಿಪ್ಸ್ ಕೊಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಲಿಪ್ಸ್ನ ಟೇಕ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ಸೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.